हाय हेलो फ्रेंड्स, ನಾನು ನಿಮ್ಮ ಗೆಳತಿ ಮಾನಸ. ನೀವು ನೋಡ್ತಾ ಇದ್ದೀರಾ ಮಾಸ್ತಿವಿ. ಮಾಸ್ತಿವಿಯ ಪರವಾಗಿ ಎಲ್ಲಾ ಸಮಸ್ತ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳು. ಬನ್ನಿ ವೀಕ್ಷಕರೇ, ಇವತ್ತು ನಾವು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಗಾಣಕಲ್ನಲ್ಲಿದ್ದೀವಿ. ಗಾಣಕಲ್ಲಿನ ಸುತ್ತಮುತ್ತ ಏನಿದೆ ಅಂತ ತಿಳ್ಕೊಳ್ಳೋಣ. ग्रामीण सोगडिन आट पाठगळु मत्ते इन्नितर कार्यक्रमगळन्नु नीडिद्रे नमगे ओंदु स्वल्प प्रोत्साहिसिदंगे आयतु नम्म ग्रामीण प्रदेशद जनगळिगे मत्ते मक्कळिगे ತುಂಬಾ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಅದಕ್ಕೋಸ್ಕರ ಯಾವ ಸಾಂಗ್ ನ ಪ್ಲೇ ಮಾಡೋಣ? ಬುಲ್ಬುಲ್ ಇಂದ ಯಾದರೋ ಒಂದು ಏನೇ ಸಾಂಗ್ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವರು ಕೇಳಿದಂತ ಬುಲ್ಬುಲ್ ಫಿಲ್ಮ್ ನ ಸಾಂಗ್ ನ ನೋಡ್ಕೊ ಬರೋಣ ಬನ್ನಿ. ಜಗದಲ್ಲಿರು ಹುಚ್ಚರಲಿ ನಾನು ಒಬ್ಬ, ನಿನಗಂತಲೆ ಹುಟ್ಟಿದವ ನಾನೇ ಒಬ್ಬ. ನೀನನ್ನವಳೆನ್ನುವುದೇ ನನಗೆ ಜಂಬ, ಜೋಪಾನ ಮಾಡುವೆನು ತುಂಬ ತುಂಬ. ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ಸಮಯ ಹಾಗೆ ಜರುಗಿ ಯುಗಾನೆ ಜಗಾನೆ ಕೊನೆಯಾಗುವರೆಗೆ, ಇನ್ನೇಕೆ ಒಲವೆ ನಮಗೆ ಬೇರೆ ಕಡವೆ. ಇರೋಣ ಇರೋಣ ಜೊತೆ ಎಂದು ಹೀಗೆ ಮುಳುಗು
ಮರವಿಯೇ ನೀನು ದಯಮಾಡಿ ಬರಬೇಡ ಇರುಳೆ ಇನ್ನು ಈ ಪ್ರೇಮಿಯ ವಿನಂತಿಯ ನೀವು ನಡೆಸಿಕೊಡುವಿರ ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ ಸಹಜ ನಿಜ ನಾನೊಬ್ಬ ಮನುಜ ತಪ್ಪೇನು ಒಪ್ಪೇನು ನೀರಬೇಡ ದೂರ ಈ ಲೋಕದ ಕಲ ಇರೋ ಸಂತೋಷ ಸಕಲ ತರೋದ ಇಡೋದ ನಿನ್ನ ಪಾದದಡಿಗೆ ಒಂದೊಂದು ಹೆಜ್ಜೆ ನಾ ಇಡಲು ನೀನು ಎಂದೆಂದು ಕಾವಲಿಗೆ ಇರುವೆ ನಾನು ನಿನ್ನ ಹೊಣೆ ನಂದೇ ಕಣೆ ಅದೇ ನೀಯಾದರೂ ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ ನೀನನ್ನವಳೆನ್ನುವುದೇ ನನಗೆ ಜಂಬ ಜೋಪಾನ ಮಾಡುವೆನು ತುಂಬ ತುಂಬ ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ ಇನ್ನೇನು ಬೇಡ ಇಷ್ಟೇ ಬೇಡಿಗೆ ಮುಂದೆಗಿದ್ದಾರೆ ಈ ಗ್ರಾಮದ ಮಕ್ಕಳು ಅವರ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಕಾಂತ ಭರತ್ಯಾನಂದ ಕೃಷ್ಣಮೂರ್ತಿ ಮಂಜುನಾಥ ದೇವರಾಜ್ ಸಾಯಿಕುಮಾರ್ ದೀಪಕ್ ಪ್ರಜ್ವಲ್ ತೇಜಸ್ ಕುಮಾರ್ ನೀವೆಲ್ಲರೂ ಕೂಡ ಮಾಸ್ತಿ ಟಿವಿ ಎಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ ಮಾಸ್ ಟಿವಿಲಿ ಬರುವ ಯಾವ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಹಾಡು ಚಿತ್ರ ಹಾಡು ಇವತ್ತು ಶಿಕ್ಷಕರ ದಿನಾಚರಣೆ ಅಲ್ವಾ ನೀವು ಹೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ತುಂಬಾ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ ಫೇವ್ರೆಟ್ ಟೀಚರ್ ಹೆಸರೇನು ಶಾಲಿನಿ ಮಿಸ್ ಶಾಲಿನಿ ಮಿಸ್ ಶಾಲಿನಿ ಮಿಸ್ ಶಾಲಿನಿ ಮಿಸ್ ಕಮಲಾ ಮಿಸ್ ಶಾಲಿನಿ ಮಿಸ್ ಅವ್ರಿಗೋಸ್ಕರ ಶುಭಾಶಯ ಸಲ್ಲಿಸ್ತೀರಾ ಹೌದು ನಿಮ್ಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡೋಣ ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್ ಆಚೆಗಾಕೋಳೆ ವೈಫ್ ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್ ಆಚೆಗಾಕೋಳೆ ವೈಫ್ ಕಣ್ ತುಂಬ ನೀರು ಬಾಯ್ ತುಂಬ ಬೀರು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಖಾಲಿ ಕ್ವಾಡ್ರು ಬಾಟ್ಲಿ ಹಂಗೆ ಲೈಫ್ ಅಜ್ಜಗಾಕೊಳೆ ವೈಫ್ ಒದ್ದು ಓಡ್ಸೋಳೆ ನಮ್ ವೈಫ್ ಒಂದು ಡ್ರಿಂಕ್ನ ಅಥವಾ ಒಂದು ಬಾರ್ನ ತಗೊಂಡ್ಬಿಟ್ಟು ಇಷ್ಟು ಮಟ್ಟಿಗೆ ಫೀಲ್ ಮಾಡಿ ಹೊಗಳಿ ಯಾರು ಬರ್ದಿರ ಬಾರ್ನ ತವರು ಅಂದಿರುವಂತ ಏಕೈಕ ಸಾಹಿತಿ ನಮ್ಮ ಯೋಗರಾಜ್ ಭಟ್ರ ಅವರು ಬಟ್ ಭಟ್ರ ಹ್ಯಾಟ್ಸ್ ಆಫ್ ಸಾಂಗ್ಸ್ ಅಂತೂ ಸೂಪರ್ ಡೂಪರ್ ಎಕ್ಸ್ಟ್ರಾಡಿನರಿ ಹಿಟ್ ಆಗುತ್ತೆ ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್ ವಂಡರ್ಫುಲ್ ಸಾಂಗ್ ಅದು ಕುಡುಕರಿಗೆ ಆಂಥಮ್ ಅಂತ ಹೇಳ್ಬೋದು ಟೈಟ್ಲ್ ಚೆನ್ನಾಗಿದೆ ನಿಜವಾಗ್ಲೂ ಸಿಂಬಲ್ಸ್ ವೆರಿ ಗುಡ್ ವೆರಿ ಗುಡ್ ಸಿಂಬಲ್ ಸಂಸಾರದ ಇದರಲ್ಲಿ ಯಾ ಡ್ರಿಂಕ್ಸ್ ಇದ್ರ ಬಗ್ಗೆ ಚೆನ್ನಾಗಿ ಬರ್ತದೆ ಸಾಂಗ್ಸ್ ವೆರಿ ಗುಡ್ ನೈಸ್ ಆಲ್ ದ ಬೆಸ್ಟ್ ಟೈಟಲ್ ನಲ್ಲಿರುವಂತಹ ವಿಕ್ಟ್ರಿ
ಬಿಡುಗಡೆ ಆದ್ಮೇಲೂ ಸಿಗ್ಲಿ, ಅದಕ್ಕಿಂತ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹಾರೈಸ್ತೀನಿ. ಯೋಗರಾಜ್ ಭಟ್ ಅವ್ರಿಗೆ ಆಡ್ಸ್ ಆಫ್. ಆಕ್ಚುಲಿ ಅವ್ರ ಸ್ಟ್ರೆಂತ್ ಏನು ಅಂತ ಇನ್ನೊಂದ್ಸತಿ ತೋರಿಸಿದ್ದಾರೆ. ಊರಿಗೂರೆ ಸುಡುಗಾಡು, ಊರಿಗೂರೆ ಸುಡುಗಾಡು, ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸು. ಬಾರು ಬಾಗು ದಯವಿಟ್ಟು, ಬಾರು ಬಾಗು ದಯವಿಟ್ಟು, 24 hours ಮುಚ್ಚಬೇಡಿ ಪ್ಲೀಸು. ಹುಡುಗರು ಒಳ್ಳೆಯವರು, ಎಣ್ಣೆ ತುಂಬಾ ಕೆಟ್ಟದ್ದು, ಜೇನಿ ಕುಡಿಯೋದು ತಮ್ ತಮ್ಗೆ ಬಿಟ್ಟಿದ್ದು. ದುಃಖಕ್ಕೆ ನೀರು ಕುಡಿತಾರೆ ಯಾರು, ದುಃಖಕ್ಕೆ ನೀರು ಕುಡಿತಾರೆ ಯಾರು, ನಿಜವಾಗ್ಲೂ 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 ಬಿಲ್ಲು ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಅಜಗಾಗೋಳೆ ವೈಫು. ಯೋಗರಾಜ್ ಭಟ್ ಅವರು ಅವ್ರು ಯಾವಾಗಲೂ ಲಿರಿಕ್ಸ್ ಅಂದ್ರೆ ಏನೋ ಒಂಥರ ಒಂದು ವಿಶೇಷತೆ, ಒಂದು ಹೊಸತನ, ಒಂದು ಕಾಮಿಡಿಲಿ ಒಂದು ಒಳಾರ್ಥ, ಒಳಾರ್ಥದಲ್ಲಿ ಒಂದು ತತ್ವ, ತತ್ವದೊಂದಿಗೆ ಒಂದು ಜೀವನ ಪಾಠ ಎಲ್ಲ ಅಡಗಿರುತ್ತೆ ಅವ್ರ ಹಾಡಿನಲ್ಲಿ. ಎಲ್ಲೋ ಒಂದು ಕಡೆ ಅನಿಸುತ್ತೆ ಈಗಿನ ಟ್ರೆಂಡ್ಗೆ, ಹೊಸ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ಗೆ ನಂದಕಿಶೋರ್ ಅವರ ಕಾನ್ಸೆಪ್ಟ್, ಅವರ ಒಂದು ಗ್ರಿಪ್ ನಮ್ಮ ಭಾಷೆ ಮೇಲೆ ಅಭಿಮಾನ ಈ ಸಿನಿಮಾದಲ್ಲಿ ಕಾಣ್ಬೋದು ಅಂತ ನನಗೆ ಅನಿಸುತ್ತೆ. ಕಮರ್ಷಿಯಲ್ ಆಗಿರೋ ಹಾಡನ್ನ ಒಂದು ಕ್ಲಾಸ್ ಪ್ರೆಸೆಂಟೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಅರ್ಜುನ್. ಡೆಫಿನೆಟ್ ಕುಡುಕರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋ ಹಾಡಿದು. ಮೋಸ್ಟ್ಲಿ ಕುಡುಕರ ರಾಷ್ಟ್ರಗೀತೆ ಆಗುತ್ತೆ. ಲವ್ವು ನೋವು ಎರಡ, ಅವಳಿ ಜವಳಿ ಇದ್ದಂಗೆ, ಮದುವೆ ಮಕ್ಕಳು ಇತ್ಯಾದಿ, ಹಾವು ಬಿಟ್ಟುಕೊಂಡಂಗೆ, ಮನೆಗೋದ್ರೆ ಅದೇ ಹೆಂಡತಿ, ಹಸಿರು ಕಲರ್ ಹಳೆ ನೈಟಿ, ಬ್ಯಾಂಕು ಸಾಲ ಕಾರು ಗ್ಯಾಸು, ಮನೆ ಬಾಡ್ಗೆ ಮಕ್ಕಳು ಪೀಸು, ಅದೇ ಕುಕ್ಕರ್ ಅನ್ನ ಸಾರು, ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು, ಮೀನಲ್ ಗ್ಲಾಸು, ಹಳೆ ಸ್ಕೂಟರ್, ಯಾವಾಗಂದ್ರೆ ಆವಾಗ ಪಂಚರ್. ಇದನ್ನೆಲ್ಲ ಹಾಕ್ಬಿಟ್ರೆ ಎಲ್ಲಾರ್ಗುನು ಬಾಳು ಅಂದ್ರೆ ಏನು ಅಂತ ಹೇಳಲೆ, ಮೆಡಿಸನ್ ಇಲ್ದೆ ಇರೋ ಕಾಯಿಲೆ, ಇಲ್ಲಿಲ್ಲ ಯಾರು ಔಷಧಿ ಕೊಡೋರು, ಬಿಟ್ಟು ಕೊಳ್ದೋರು ಬಿಟ್ ಕೇಳಿ ಚೂರು, ನಿಜವಾಗ್ಲು 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 ಕುಡುಕ್ರೆ ಸಮಾಜಕ್ಕೆ ಡಾಕ್ಟರ್. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಆದಂತ ಲಿರಿಕ್ ಬಂದ್ಬಿಟ್ಟು ಯೋಗರಾಜ್ ಭಟ್, ಯೋಗರಾಜ್ ಭಟ್ ಬರ್ದಿರೋ ಲಿರಿಕ್ಸ್ ಸಮಾಜಕ್ಕೆ ಡಾಕ್ಟರ್ ಅಂತ ಹೇಳ್ತಾರೆ. ನಿಜವಾದ ಕುಡುಕರೆ ಸಮಾಜಕ್ಕೆ ಡಾಕ್ಟರ್ ಅಂತಪ್ಪ. ಡಾಕ್ಟರ್ ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್, ಆಚೆಗಾಕವಳೆ ವೈಫ್, ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್, ಆಚೆಗಾಕವಳೆ ವೈಫ್, ಒದ್ದು ಓಡ್ಸವಳೆ ನಮ್ಮ ಕಾಣಕಲ್ ಗ್ರಾಮದ ದೇವಸ್ಥಾನದಲ್ಲಿದ್ದೀವಿ. ನಮ್ಮ ಜೊತೆ ಮಾತನಾಡಲಿದ್ದಾರೆ ಈ ಗ್ರಾಮಸ್ಥರು. ವಿಜಯ್ ಕುಮಾರ್ ಅಂತ. ಸರ್, ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಮೊದಲು ಸುಮಾರು ವರ್ಷದಿಂದ ಇದೆ. ಈಗ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಿಲ್ಲಿ. ಈಗ ಒಂದು 4-5 ವರ್ಷದಿಂದ ಹೊಸದಾಗಿ ದೇವಸ್ಥಾನ ಕಟ್ಟರು. ಈಗ ಮೊನ್ನೆ ತಾನೇ ಗಡ್ಗಮ್ಮ ನಿಲ್ಸಿದ್ದಾರೆ ಅಲ್ಲಿ. ಈಗ ಮೊನ್ನೆ ಪುಣ್ಯ ಮಾಡ್ತಿರು, ದಿನ ಪೂಜೆ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ದೇವಸ್ಥಾನ ಕಟ್ಟಿದಾಗಿಂದನೂ ಪೂಜೆ ಮಾಡ್ತಾರಿಂದ ದೇವ ಊರಿಗಲ್ಲಿ ಜನರಿಗಲ್ಲಿ ತುಂಬ ಒಳ್ಳೇದಾಗ್ತಿದೆ. ದೇವಸ್ಥಾನ ನಮಗೂ ಕೂಡ ಒಳ್ಳೇದಾಗ್ತದೆ. ನಾವು ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆ, ನಮಗೂ ಆ ದೇವರು ಒಳ್ಳೇದು ಮಾಡ್ತಾನೆ. ಊರು ಇದೇ ರೀತಿ ನಮ್ಮ ಎಲ್ಲ ವರ್ಷನೂ ಎಲ್ಲ ಕಾಲಗಳಲ್ಲೂ ನಮ್ಮ ದೇವರು ನಮ್ಗೆ ಇದೇ ರೀತಿ ಕಾಪಾಡಲಿ. ನಮ್ಮ ದೇವ್ರನ್ನ ಯಾವಾಗಲೂ ಎಲ್ಲರೂ ಊರಲ್ಲಿ ಇರೋ ಎಲ್ಲ ಊರಲ್ಲಿರೋ ಭಕ್ತಾದಿಗಳನ್ನು ನಮ್ಮ ವೀರೇಂದ್ರ ಸ್ವಾಮಿ ಕಾಪಾಡಲಿ ಎಂದು ಹೇಳ್ಕೊತಾ ಇದ್ದೀನಿ. ಯಾವ್ದಾದ್ರು ಒಂದು ಸಾಂಗ್ ಹಾಕ್ಬಿಡಿ. ಬನ್ನಿ ವೀಕ್ಷಕರ, ಇವತ್ತು ನಾವು ಗಾಂಟ್ರನ್ ಗ್ರಾಮದಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಕುವ ಅಂಗಡಿಯಲ್ಲಿ ಇದ್ದೀವಿ. ಬಜ್ಜಿಯನ್ನ ಹಾಕ್ತಾ ಇದ್ದಾರೆ, ಯಾವ ತರ ಹಾಕ್ತಿದ್ದಾರೆ ಅಂತ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತಾ ಅಂತ. ಸರ್, ಎಷ್ಟು ವರ್ಷದಿಂದ ಬಜ್ಜಿ ಹಾಕ್ತಾ ಇದ್ದೀರಾ? ಮೇಡಮ್ ಅವ್ರೆ, ನಾವು ಇವಾಗ 3 ವರ್ಷ ಆಗ್ತಾ
ಬಜ್ಜಿ ವೆರೈಟೀಸ್ ವೆರೈಟೀಸ್ ಯಾವ ತರ ಹಾಕ್ತೀರಿ? ಹೀರೆಕಾಯಿ, ಬಾಳೆಕಾಯಿ, ಮೆಣಸಿನಕಾಯಿ, ನಮ್ಮ ಜನ ಮೊಟ್ಟೆ. ಸರ್, ಒಂದು ಬಜ್ಜಿ ಎಷ್ಟು ರೂಪಾಯಿ? 2 ರೂಪಾಯಿ. ಯಾವ ಟೈಮಲ್ಲಿ ನೀವು ಬಜ್ಜಿ ಹಾಕ್ತೀರಾ? ನಾವು 4 ಗಂಟೆಯಿಂದ ಸಾಯಂಕಾಲ 8 ಗಂಟೆ 8:30 ಎಂಟ್ ಹಾಕ್ತೀವಿ. ಬನ್ನಿ ವೀಕ್ಷಕರೇ, ನಾವು ಗಾಳಿಸಲ್ ಗ್ರಾಮದ ಬಸವಲ್ಲಿ ಅಂಗಡಿಯಲ್ಲಿ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಅಂಗಡಿ ಓನರ್, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ರಂಗಪ್ಪ. ಸರ್, ನೀವು ಮಾಸ್ತಿವಿ ನೋಡ್ತಾ ಇದ್ದೀರಾ? ಹಾಂ. ನಿಮ್ಗೆ ಯಾವ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ? ನಮ್ಗ ರಾಜ್ಕುಮಾರ್. ರಾಜ್ಕುಮಾರ್ ಫಿಲ್ಮ್ ತುಂಬಾ ಇಷ್ಟ ಆಗುತ್ತಾ? ಪಾಲಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ ಹಾಯಾದ ನೀ ಬೇಳೆ ಹೊಸ ಪಾಲಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ ಹಾಡಿ ಹೂಗಲ್ಲ ಹಾರೈಸೆ ಕೂಡಿ ತಂಪಿನಲ್ಲಿ ಬಾಳಲು ಈ ಜೋಡಿ ಈ ಜಗದ ಕೋರಿದೆ ನನಿದಾಡಿ ಹೂಮಳೆಯಲ್ಲೂ ಕಾಮನ ಬಿಲ್ಲು ಕೈಬಳೆಯಲ್ಲೂ ಹಾಡಿನ ಸಲ್ಲು ಏಕೆ 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 ಆನಂದ ನಿನ್ನಿಂದ ಹಾಯಾದ ನೀನೇ ಹೊಸ ಬಾಳಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ ಬೀಸುವೆ ಓನಲ್ಲೆ ಬೇಡುವೆನು ಸೇರಲು ನಿನ್ನಲ್ಲೆ ಮುತ್ತಿನ ರಾಶಿ ಕಂಡೆನು ರಾಣಿ ಕಾವ್ಯದ ಜೇನು ಸವಿದೆನು ನಾನು ಎಲ್ಲಿ 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 ಎಲ್ಲೆಲ್ಲಿ ಆನಂದ ನಿನ್ನಿಂದ ಆನಂದ ನಿನ್ನಿಂದ ಲಾ ಲಾ ಲಾ
ಆಶೀರ್ವಾದ ಇದೇ ತರ ನಮ್ಮ ಮಾಸ್ ಚಾನೆಲ್ ಇರ್ಲಿ ಅಂತ ಕೇಳ್ಕೊಂತೀವಿ. ಒಂದು ಗ್ರಾಮಸ್ಥರಿದ್ದಾರೆ ಅವ್ರ ಜೊತೆ ಮಾತಾಡೋಣ. ಅಮ್ಮ ನಿಮ್ಮ ಹೆಸರು? ಕಲಾವತಿ. ತನುಜ. ಅಮ್ಮ ನೀವು ಮಾಸ್ ಚಾನೆಲ್ ನೋಡ್ತಾ ಇದೀರಾ? ನಿಮ್ಗೆ ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ? ಮಾದೇಶ್ವರ ನಾಡು ಮತ್ತೆ ಚಿಂತು ಇದೆಲ್ಲ ಬರ್ತದಲ್ಲ ಮಕ್ಕಳು ಪ್ರೋಗ್ರಾಮ್. ಓಕೆ, ನಿಮ್ಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡೋಣ ನೋಡಿದ್ರಲ್ಲ ವೀಕ್ಷಕರ, ಇವ್ರು ಕೇಳಿದಂತ ಫುಲ್ ಫುಲ್ ಸಾಂಗ್ ನೋಡ್ಕೊಂಡ್ಬರೋಣ, ಬನ್ನಿ. ಯಾರು ಹೇಳ್ತೀಯ ಪುರ್ರ? ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್, ತೂ ಬಿಟ್ಟೆ ತೂ ಬಿಟ್ಟೆ ನಿನ್ನ ಜೊತೆ ನಾ, ಯಾಕ ಬಿಟ್ಟೆ ಯಾಕ ಬಿಟ್ಟೆ ಯಾರ ಮಾಡ್ದೆ ನಾ, ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದೀಯ ಪುರ್, ನಂಗೆ ಚಾಲೆಂಜ್ ಮಾಡಬೇಡ ಪುರ್, ನಿನ್ನ ಹಂಗೆ ನಾನು ರೆಬಲ್ ಪುರ್. ಜೂನಿಯರ್ ಎಸ್ ಪಾಪ ಸೀನಿಯರ್, ಅರೆ ಜೂನಿಯರ್ ಹೇಳಪ್ಪ ಸೀನಿಯರ್. ಹೋಗಂಗಿಲ್ಲ ಗ್ಯಾಂಗು ಕಟ್ಟಿಕೊಂಡು ಫೈಟು ಮಾಡಂಗಿಲ್ಲ, ಅಮ್ಮನ ಹತ್ರ ನಂಗೆ ಫಿಟ್ಟಿಂಗ್ ಇಡಂಗಿಲ್ಲ, ಚೂಡಿ ಮೀಡಿ ಚಡ್ಡಿ ಹಿಂದೆ ಹೋಗಂಗಿಲ್ಲ. ಊರ್ ತುಂಬಾ ಬ್ಯೂಳಿ ಬ್ಯೂಳಿ ಕಣ್ ಬೇರೆ ನೋಡಿ ನೋಡಿ ಕುಂತಲ್ಲ ಕಡಿದಿಲ್, ಚೂರು ಹಚ್ಕೊಂಡ್ ಬಿಡ್ತು ಡ್ರಿಲ್, ಚಂದದ ಹುಡುಗಿ ನೂರ ಎಂಟು, ನನ್ಗೆ ಇರೋದ್ ಒಂದೇ ಹಾತ್ರು, ಯಾರಿಗ್ ಕೊಡೋದು ಯಾರಿಗ್ ಬಿಡೋದು. ಲೈಫ್ ಅಂದ ಮೇಲೆ ಐತೆ ನೂರು ಟ್ರಬಲ್ಲು, ಚಿಂತೆ ಬಿಡಲ್ಲು ಡಬಲ್ ಇಟ್ ಮೇಲೆ ಅವರೇ ಕಾಲ್, ಹಿಂದಿಡ್ಬೇಡ ಕಾಲ್, ಹೆದ್ರೋ ಜಾತಕ ನಮ್ದು ಅಲ್ಲ ಪುರ್, ಆ ಸ್ಕೂಲಿಗೆ ನಾವೇ ಪ್ರಿನ್ಸಿಪಾಲ್ ಪುರ್, ಕುಮಾರು ತೇನು ತುಪ್ಪಡ ಪುರ್, ಅದೇ ನಮ್ಮ ಚಿಂತೆ ಕೂಡ ಪುರ್. ತುಂಬಾ ಬಯ್ಯಂಗಿಲ್ಲ, ಲೈನು ಹೊಡಿತೀವಿ ಅಡ್ಡ ಹಾಕಂಗಿಲ್ಲ, ನೀವು ಮಾಡಿದ್ದೆಲ್ಲ ನಾವು ಮಾಡಂಗಿಲ್ಲ ಅಂತ ಹೇಳಂಗಿಲ್ಲ, ಬಿಟ್ಟಿಲ್ ಕುಯ್ಯಂಗಿಲ್ಲ. ಹೆಡ್ಡೆ ನಮ್ಮ ಹೆಡ್ ಆಫೀಸು, ಅಲ್ಲಿ ಒಳ್ಳೆ ಬುದ್ಧಿ ತುಂಬಸು, ಮನ್ಸು ಕದೀಮ ಹಿಡಿಲ್ಲ ಗಮ್ಮ,
ನೆನ್ನೆ ಆಗಿದ ಹಿಸ್ಟ್ರಿ ಅದು ನಾಳೆ ಆಗೋದು ಮಿಸ್ಟ್ರಿ ಬಿಡು ಇಂದಿಗೆ ಬದುಕು ಜಿಂದಗಿ ಕಮಾಲ್ ಟೆಂಪಲ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕುಂತೆ ಬಿಟ್ಟೊಂದು ಈಸ್ ವೆರಿ ಬ್ಯಾಡ್ ಹಗಲು ರಾತ್ರಿ ಬೆವರು ಸುರಿಸಿ ದುಡಿತಾನೆ ಡ್ಯಾಡ್ ಈಸ್ ಮೈ ಗಾಡ್ ಎಂಥ ಮಾತು ಹೇಳಿಬಿಟ್ಟೆ ಪುರ್ ನಾ ಹೇಳೋದೆಲ್ಲ ನಂಬಬೇಡ ಪುರ್ ನಂಗೆ ಚಾಲೆಂಜ್ ಮಾಡಬೇಡ ಪುರ್ ನಿನ್ನ ಹಂಗೆ ನಾನು ರಬಲ್ ಪುರ್ ಜೂನಿಯರ್ ಹೇಳಪ್ಪ ಸೀನಿಯರ್ ಅರೆ ಜೂನಿಯರ್ ಬಲ್ಲಿ ವೀಕ್ಷಕರೇ ಗಾಣಿಕಲ್ ರಮಣ ಮತ್ತೊಂದು ಹಿರಿಯರು ನಮ್ಮ ಜೊತೆ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ಅಮ್ಮ ನಿಮ್ಮ ಹೆಸರು ಮಂಜಮ್ಮ ಅಮ್ಮ ನೀವು ಮಾಡ್ತೀವಿ ನೋಡ್ತಾ ಇದ್ದೀರಾ ನಿಮ್ಗೆ ತುಂಬಾ ಇಷ್ಟವಾದಂತಹ ಕಾರ್ಯಕ್ರಮ ಯಾವುದು ಸಿದ್ದಪ್ಪಜ್ಜಿ ನಿಮ್ಗೋಸ್ಕರ ಯಾವ ಸಾಂಗ್ ನ ಹಾಕೋಣ ಸಿದ್ದಪ್ಪಜ್ಜಿದ್ದೆ ಸಿದ್ದಪ್ಪಜ್ಜಿ ಇವ್ರ ಕೇಳಿದಂತ ಸಿದ್ದಪ್ಪಜ್ಜಿ ಸಾಂಗ್ ನ ನೋಡ್ಕೊ ಬರೋಣ ಬನ್ನಿ ನನ್ನ ಮಗನ ತಂದು ಭಿಕ್ಷುಕನ ಮಾಡಿ ಪಳಗಾರನ ಮಗನ ತಂದು ಪರದೇಶಿ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇದ ಲಿಂಗಯ್ಯ ಅಲಗೂರಿಗೆ ನಾನು ಮನ್ನಿಸೆಲ್ಲ ಧರ್ಮಗುರುವೆ ನೀನು ಹೋಗಲಾರೆ ಅಲಗೂರಿಗೆ ನಾನು ಮನ್ನಿಸೆಲ್ಲ ಧರ್ಮಗುರುವೆ ನೀನು ಹೋಗಲ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮವ ಅರಿತಿಲ್ಲ ನನ್ನಿ ವೇಷವ ನೋಡಿ ಕೆಂಗುಮನೆಂದು ಜರಿದು ನಗುವರಲ್ಲ ಗುರುವೇ ಪರಂಜ್ಯೋತಿ ಪದದಲ್ಲೇ ಈ ಪ್ರಾಣವೋಗಲಿ ಈ ನನ್ನ ಕಣ್ಣೀರು ನಿಮಗೆ ಹೊರವಾಗಲಿ ನನ್ನನ್ನು ಕಳಿಸದಿರಿ ಸ್ವಾಮಿ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆಲ್ಲ ಧರ್ಮಗುರುವೆ ನೀನು ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚ
ಕಾಳದವರು ಸುಮ್ಮನೆ ಬಿಡುವರೇನಯ್ಯ, ಕಾಳಮ್ಮನ ಗುಡಿಗೆ ತಳ್ಳಿ ನನ್ನನ್ನು ಬಲಿಯನ್ನೇ ಕೊಡುವರಯ್ಯ ಗುರುವೇ. ಅಯ್ಯೋ ಏಳು ಜನ ಪಳ್ಳೆಗಾರರು ಜಿಲ್ಲಾ ಪುರವ ಕಟ್ಟಿಯಾಡುವರಯ್ಯ, ಕಾದ ಗಟ್ಟಿಯ ಮೇಲೆ ಕೂರಿಸಿದನ್ನ ಪವಾಡ ಮಾಡಿಸುವರಯ್ಯ, ಅಣೆ ಭಸ್ಮವ ನೋಡಿ ಕುಲಿಮೆ ಬೂದಿ ಅನ್ನುವರಲ್ಲ, ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ, ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ, ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆನ್ನ ಧರ್ಮಗುರುವೇ ನೀನು, ಹೋಗಲಾರೆ ಎಲ್ಲವೂ ನೀನೆ ದೇವಾ, ನೀನೆ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರಾರಿಲ್ಲ ಗುರುವೇ ಅಪ್ಪಾಜಿ, ನೊಂದು ಅಳುವಾಗ ಕಣ್ಣೀರೊರಿಸೋ ತಾಯಮ್ಮ ನನಗಿಲ್ಲ, ಎಲ್ಲಿ ಹೋಗಲಿ ನಾನು ಪ್ರಭುವೇ ಯಾರ ಸೇರಲಿ ನಾನು, ಬಂದು ಬಳಗವ ನಾ ತೊರೆದಿರುವೆ ನಿನ್ನನೆ ನಂಬಿ ನಾ ಬಂದಿರುವೆ, ಕಾಯೋ ಧರ್ಮ ಗುರುವೇ ಸ್ವಾಮಿ ಕಾಯೋ ಧರ್ಮ ಗುರುವೇ, ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆನ್ನ ಧರ್ಮ ಗುರುವೇ ನೀನು, ಹೋಗಲಾರೆ. ಕೇಳು ಬಸವ ಪೆಟ್ಟವನೆ ಪೆಳ್ಳಿಯ ಮಾಡಿ ನಾದರುವೇ, ಇನ್ನು ಬೇಕೆನ್ನು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾದರುವೇ, ಪ್ರಾಣ ಬೇಕೆಂದು ಗುರುವೆ ನೀ ಕೇಳು ಪ್ರಾಣವನೇ ನಿನಗರ್ಪಿಸುವೆ, ಕಾಪಾಡೋ ಮಂಟೇದ ಲಿಂಗಯ್ಯ ಗ್ರಾಮದ ಇಬ್ಬರು ಹಿರಿಯರೊಂದಿಗೆ ಇದ್ದೀವಿ, ಅವ್ರ ಜೊತೆ ಮಾತಾಡೋಣ. ಅಮ್ಮ ನಿಮ್ಮ ಹೆಸರು? ಸರೋಜಮ್ಮ. ಅಮ್ಮ ನಿಮ್ಮ ಹೆಸರು? ನಿಮ್ಮೂರಲ್ಲಿ ಮಾಸ್ತಿವಿ ಬರ್ತಾ ಇದೆಯಾ? ಹೌದು ಬರ್ತದೆ, ಚೆನ್ನಾಗಿರ್ತದೆ, ಆಮೇಲೆ ಯಾವ ಪ್ರೋಗ್ರಾಮು ಚೆನ್ನಾಗಿರ್ತದೆ. ನಿಮ್ಗೆ ಯಾವ ಪ್ರೋಗ್ರಾಮ್ನ ಕಾರ್ಯಕ್ರಮನ ನೋಡ್ಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ? ಎಲ್ಲ ಇಷ್ಟ ಆಯ್ತದೆ. ಅಮ್ಮ ನಿಮ್ಗೆ? ನಮಗೂ ದೇವರು ಇಷ್ಟ, ಮಾದೇಶ್ವರನ ಸಾಂಗ್ ತುಂಬಾ ಇಷ್ಟ ಅಲ್ಲ. ನಿಮ್ಗೋಸ್ಕರ ಈಗ ಯಾವ ಸಾಂಗ್ನ ಹಾಕೋಣ? ಯಾವ ಹಾಡು? ಈ ಊರಿನ ಹಿರಿಯರು ಕೇಳಿದಂತ ಮಾದೇಶ್ವರ ಸಾಂಗ್ ನೋಡ್ಕೋ ಬರೋಣ ಬನ್ನಿ.
ಕಥೆ ಹೇಳುವೆ. ಹುಲಿ ಕರಡಿ ಕಥೆ ಹೇಳುವೆ, ನಾ ಕಥೆ ಹೇಳುವೆ, ಹುಲಿ ಕರಡಿ ಕಥೆ ಹೇಳುವೆ. ಮೂಡರ ನಾಡಲಿ ಮಲೆ ಮಲೆ ಮಾತಾಡಿ, ಹುಲಿ ಕರಡಿ ಜೂಜಾಡಿ, ಹುಲಿಯೂ ಹುತ್ತವಾಗಿ ಕರಡಿ ಕಲ್ಲದ. ಹುಲಿ ಕರಡಿ ಕಥೆ ಹೇಳುವೆ, ರಾಮದೇವನ ಲೀಲೆ ಹಾಡುವೆ. ಕಥೆ ಹೇಳುವೆ, ಮನದ ಬಳಿಯಲ್ಲೊಂದು ಮನೆಯಣ್ಣ, ಆ ಮನೆಯ ಒಳಗೊಬ್ಬ ಯಜಮಾನ. ಮಾದೇವ ಮಾಯಕಾರ ಮಾಯಕಾರ, ಆ ಯಜಮಾನ ಮಾದೇವನ ಭಕ್ತನು, ಮಕ್ಕಳೇ ಇಲ್ಲದೆ ಹಸು ಕರುವ ಸಾಕಿರನು. ಪ್ರೀತಿಯಲ್ಲವ ಧಾರೆ ಎರಿದಿಹನು, ಮಾಯಕಾರನ ಪಾದವ ನಂಬಿಹನು, ಆ ನಂಬಿಕೆಯಲ್ಲೇ ಬದುಕ ಕಟ್ಟಿಹನು. ಕಥೆ ಹೇಳುವೆ, ಕೆನಲು ಒಂದು ಎರಡು ಗೋವಿದ್ದಲ್ಲಿ ಬೇಡೆಂದ. ನೂರು ಗೋವುಗಳಿಂದಲಿ ಒಂದ ತಾಯನದು. ಮಾದೇವ ಎಲ್ಲ ಸ್ವಾಮಿಯ ಲೀಲೆ ತಾನೆ. ಅತ್ತ ಹುಲಿರಾಯ ಬೇಟೆಗಾಗಿ ಬಂದಿರಲು, ದಾರಿ ಎದುರಲ್ಲೇ ಹಸು ಕರುವ ಕಂಡಿರಲು. ಗೋವಿನ ಅಂದ ಚಂದಕ್ಕೆ ಬೆರಗಾದ ಹುಲಿರಾಯ, ಹಲ್ಲು ಮಸೆಯಿಸ ಗೋವನೆರಗಿದ. ಕಣ್ಣೆದುರಲ್ಲಿ ಕರುವ ತಬ್ಬಲಿ ಮಾಡಿದ. ಹಾಡುತ್ತಾ ಜೂಜಾಡುತ್ತಾ ನಲಿಯುತ್ತಿದೆ, ಮಾದೇವನ ಆಜ್ಞೆಯ ಮರೆತಿದೆ. ಮಾದೇವ ಮಾಯಕಾರ ಸಿನಗೆ ಬೀರವನೇ, ನನ್ನಂಥ ಭಕ್ತಗೆ ಈ ಪರಿಯೇ ಎನ್ನುತ್ತಾ ಕರುವ ತಬ್ಬಿ ಅಳುತ್ತಿದೆ. ತಾಯಿ ಕಂದನ ಬೇರೆ ಮಾಡುವುದೇನು ಸರಿ, ಓ ಎನ್ನುತ್ತಾ ಮಲೆ ಮಲೆಯೂ ಮಾತಾಡುತ್ತಿವೆ.
ಕೆಟ್ಟನ ಕಣ್ಣೀರು ಸ್ವಾಮಿ ಪಾದ ಸೋಕಿದೆ ಮಾಯಕಾರನು ಉಗ್ರರೂಪವ ತಾಳಿದೆ ಬಲಗಾಲೆತ್ತಿ ಹುಲಿಗೆ ಜಾಡಿಸಲು ಮಾಯಕಾರ ಹುಲಿಯು ಹುತ್ತವಾಗಿ ಹೋಯಿತು ಆ ನೋಟಕ್ಕೆ ಕರಡಿ ಕಲ್ಲು ತಾನೆ ತಾನಾಯ್ತು ಮಾದೇಶ್ವರ ಏಳು ಮಲೆಯ ಮಾದೇಶ್ವರ ಅಂದಿನ ಆ ಮಹಿಮೆಯೇ ಜಗಕ್ಕೆ ಕಥೆಯಾಯ್ತು ಕಥೆ ನಡೆದ ತಾಣಕ್ಕೆ ಪಾದ ಧರೆ ಎಂಬ ಹೊಸದೊಂದು ಹೆಸರಾಯ್ತು ಎಲ್ಲ ಮಾದೇವ್ನ ಲೀಲೆಯು ಮಹಾದೇವನ ಲೀಲೆಯು ಮಹೇಶ್ವರ ವೀಕ್ಷಕರೇ ನಾವು ಗಾಣಿತಾಳ ಗ್ರಾಮದ ಮತ್ತೊಂದು ಗ್ರಾಮಸ್ಥರೊಂದಿಗೆ ಇದೀವಿ ಅವ್ರ ಜೊತೆ ಮಾತಾಡೋಣ ಅಮ್ಮ ನಿಮ್ಮ ಹೆಸರು ಚಿಕ್ಕಮ್ಮ ನಿಮ್ಮ ಊರಿನಲ್ಲಿ ಮಾಸ್ತಿವಿ ಬರ್ತಾ ಇದೆಯಾ ಗೊತ್ತಾಯ್ತು ನಿಮ್ಗೆ ಯಾಕೆ ಅವ್ರ ಕೇಮ ತುಂಬಾ ಇಷ್ಟ ಏನ್ ಹೇಳ್ತಾವ್ ನೋಡಿ ಕೇಳೋ ನೀನು ಹೇಳ ಕಾರ್ಯಕ್ರಮ ಅಂದ್ರೆ ಸಾಂಗ್ ಬರೋದ ದೇವ್ರ ಸಾಂಗ ಫಿಲ್ಮ್ ಸಾಂಗ್ ದೇವ್ರ ಸಾಂಗ್ ಆಗ ಬಂದ್ರೆ ಚಂದ ಅಪ್ಪ ಯಾವ ದೇವ್ರ ತಿಮ್ ತುಂಬಾ ಇಷ್ಟ ನಿಮ್ಗೆ ಮಾದೇಶ್ವರ ನಿಮ್ಗೋಸ್ಕರ ಈಗ ಯಾವ ಸಾಂಗ್ ನ ಹಾಕೋಣ ಸಿದ್ದಪ್ಪಾಜಿ ನಿಮ್ ಶಿಖರ ಇವ್ರು ಕೇಳ್ದಂತ ಸಿದ್ದಪ್ಪಾಜಿ ಸಾಂಗ್ ನೋಡ್ಕೋಬರೋಣ ಕೊಡುವ ಕಂಡ
ನಿಂದಿಸಿದವರ ಮನೆಯಂದು ಲಕ್ಷ ಹೊನ್ನಹುದು ನಿಂದಿಸಿದವರ ಮನೆಯೆಂದು ನಿರ್ಮೂಲವೇ ಹೌದು ಧರೆಗೆ ದೊಡ್ಡವರ ಮುತ್ತಿನ ಜೋಳಿಗೆ ಅರಸಿರುವ ಭಿಕ್ಷಾ ತಾಯಿ ದೊಡ್ಡಮ್ಮಾರ ಚಪ್ಪಾಜಿ ಚಮ್ಮ ಜಮ್ಮನ ಭಿಕ್ಷಾ ಮುತ್ತಂತ ಭಿಕ್ಷೆಯ ನೀಡಿ ಮುತ್ತೈದೆಯಾಗಿ ಬಾಳಿರಮ್ಮ ಮುತ್ತಂತ ಭಿಕ್ಷೆಯ ನೀಡಿ ಮುತ್ತೈದೆಯಾಗಿ ಬಾಳಿರಮ್ಮ ಸಿದ್ದಪ್ಪಾಜಿ ಮತ್ತೆ ಮೊನ್ನೆ ಬಂದಿದ್ದೆಲ್ಲ ಮರ್ತಬಿಟ್ಟಿದ್ನೆ ಮತ್ತೆ ಜನಪದ ಹಾಡುಗಳು ಜಾಸ್ತಿ ಬರ್ತಾ ಇದೆ ದೇವರ ಭಕ್ತಿ ಗೀತೆಗಳು ಜಾಸ್ತಿ ಸಿಕ್ಕಾಪಡೆ ಬರ್ತಾ ಇದೆ ಪರವಾಗಿಲ್ಲ ಬಿಡದಿ ಏರಿಯಾದಲ್ಲಿ ಎಲ್ಲ ಫುಲ್ ಅವಳು ಕವರ್ ಮಾಡ್ಕೊಂಡು ಮಾಡ್ತಾ ಇದ್ರಿ ನಮ್ಗೆ ಸಂತೋಷ ಆಗ್ತಾ ಇದೆ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೇಕು ಅಂತ ನಿಮ್ಗೆ ಆಸೆ ಇದೆ ಇನ್ನು ದೇವರ ಹಾಡುಗಳು ಜನಪದ ಗೀತೆಗಳು ಕೊಟ್ಟರೆ ಇನ್ನು ಸಂತೋಷ ನೋಡಕ್ಕೆ ಸಮಾಧಾನ ಆಗುತ್ತಮ್ಮ ನಿಮಗೆ ಯಾವ ಸಾಂಗ್ ಬೇಕು ನಾವು ಇದೆ ಅಂತ ಹೇಳಕ್ಕಾಗೋದಿಲ್ಲ ದೇವ್ರ ಕಾರ್ಯಕ್ರಮ ಯಾವ್ದಾದ್ರು ಕೊಡಿ ನಾವು ನೋಡ್ತೀವಿ ನಾವು ನಿರೀಕ್ಷಕರೇ ಇವ್ರು ಕೇಳಿದಂತ ದೇವ್ರ ಸಾಂಗ್ ಮೂಡಿ ಬರಲಿದೆ ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ ಬಾರಿ ಬರಗಾನ ಸೇರಿ ದೂರದ ಪರಿಚಯ ನೋಡಿ ಮಾದೈ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ ಬರ್ತವರೆ ಮಲೆಗೆ ಮಾದೈ ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ ಬಾರಿ ಬರಗಾನ ಏರಿ ದೂರದ ಪರಿಚಯ ನೋಡಿ ಮಾದೈ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ
ನಾವು ಗಾಣಕಲ್ ಗ್ರಾಮದ ಮತ್ತೊಂದು ಗ್ರಾಮಸ್ಥರೊಂದಿಗಿದ್ದೀವಿ ಅವ್ರ ಜೊತೆ ಮಾತಾಡೋಣ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ವಿನುತ ಅಂತ ನಿಮ್ಮ ಹೆಸರು ಹರ್ಷಿತ ಅಮ್ಮ ನಿಮ್ಮ ಹೆಸರು ಲಕ್ಷ್ಮಮ್ಮ ಅಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಚಂದನ ಜಿಯ ಅಮ್ಮ ನಿಮ್ಮ ಮನೆಯಲ್ಲಿ ಮಾಸ್ತಿವಿ ಬರ್ತಾ ಇದೆಯಾ ಹಾಂ ಬರ್ತಾ ಇದೆ ನೀವು ಯಾವ ಪ್ರೋಗ್ರಾಮ್ನ ನೋಡ್ತೀರಾ ನಾವು ಹೆಚ್ಚಾಗಿ ನೋಡಿರೋದು ಅಂದರೆ ನಿಮ್ಮದು ದೇವ್ರ ಭಕ್ತಿ ಗೀತೆಗಳು ಬೆಳಗ್ಗೆ ಹೊತ್ತು ಬರುತ್ತಲ್ಲ ಅದು ಬರುತ್ತೆ ಬಟ್ ನೀವು ಅರ್ಧಕ್ಕೆ ಕಟ್ ಮಾಡಿಬಿಡ್ತೀರಾ ಅದನ್ನು ಕಟ್ ಮಾಡಬೇಡಿ ಮಾಸ್ತಿಯಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರ್ತದೆ ನಾವು ನೋಡೋವಾಸಲ್ಲಿ ಅದ್ರಲ್ಲಿ ಬರೋದೇ ಇಲ್ಲ ಅದನ್ನು ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿದೆ ಪ್ರೋಗ್ರಾಮು ಮತ್ತು ನಿಮ್ಮ ಪ್ರೋಗ್ರಾಮ್ನ ಮಾಸ್ತಿವಿ ಇದು ಬಿಡದಿಲ್ಲ ರಕ್ಷಾಬಂಧನದೆಲ್ಲ ನೋಡಿದ್ದೀವಿ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು ಇದೇ ಥರ ನಮ್ಮ ಬಿಡದಿಲಿ ಇಂಪ್ರೂವ್ ಮಾಡಿದ್ರೆ ಇದು ಮುಂದುವರ್ಸ್ಕೊಂಡೋದ್ರೆ ಈ ಪ್ರೋಗ್ರಾಮ್ಗಳನ್ನ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮಾಸ್ತಿವಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ರಿ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಮ್ಮ ನಿಮಗೋಸ್ಕರ ಯಾವ ಸಾಂಗ್ ಬೇಕು ದೇವ್ರ ಭಕ್ತಿ ಗೀತೆಗಳೇ ಇರಲಿ ಮಂಜುನಾಥಂದು ತಪ್ಪಿದ್ರೆ ಮಲೆ ಮಹದೇಶ್ವರದ ಯಾವ್ದಾರ ಭಕ್ತಿ ಗೀತೆಗಳನ್ನ ನೋಡಿದ್ರಲ್ಲ ವೀಕ್ಷಕರೇ ಗಾಣಕಲ್ ಗ್ರಾಮದಲ್ಲಿ ಮಾಸ್ತಿವಿನ ನೋಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಲಿ ಅವರ ಸಹಕಾರ ನಮ್ಮೊಂದಿಗಿರಲಿ ಆರು ರಾಯರ ಗಂಡ ಮೂರು ಆರು ರಾಯರ ಗಂಡ ಮೂರು ರಾಯರ ಗಂಡ ಕೋಟ್ಯಾಂತರ ಗಣಗಳ ಗಂಡ ಕೆಜ್ಜೆಗೆ ಬದರ್ಕಂಡು ಕೆಂಗಣ್ಣ ಬಿಟ್ಕಂಡು ಭೂಲೋಕದಲ್ಲಿ ನೆಲೆ ನಿಂತಿರ್ತಕ್ಕಂಥ ಕೋಲುಮಂಡೆ ಜಂಗಮನವಾದ ಕುಂಸಲ ಉಘೇ ಅಂದ್ರಪ್ಪ ಶಿವ ಶಿವ ಹರ ಹರ ಮಾದಪ್ಪ ಶರಣರ ಗುರು ವರ ಮಾದಪ್ಪ ಗುಂಜು ಮಲೆಯ ಮಾದಪ್ಪ ಗುಣಗಂಜಿ ಮಲೆ ಮಾದಪ್ಪ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಯು ಭಕ್ತರ ಘನ ಶರಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ ಶಿವ ಶಿವ ಹರ ಹರ ಮಾದಪ್ಪ ಶರಣರ ಗುರು ವರ ಮಾದಪ್ಪ ಕುಂಜು ಮಲೆಯ ಮಾದಪ್ಪ ಗುಣಗಂಜಿ ಮಲೆ ಮಾದಪ್ಪ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ ಭಕ್ತರಿಗೆ ಅಪ್ಪಾಜಿ ಮಾದೇಶ್ವರ ತಾ
ಮಕ್ಕಳಿಗೆ ಹೆಸ್ತಯ್ಯ ಮಹದೇಶ್ವರ, ಹುಲಿಯಾನೆ ಕರಡಿಗಳ ಪ್ರೀತಿಯ ಗೆಳೆಯನಂತೆ ನೀನು, ಹುಲಿಯಾನೆ ಕರಡಿಗಳ ಪ್ರೀತಿಯ ಗೆಳೆಯನಂತೆ ನೀನು. ಮನೆ ಮನೆಗೆ ಬೆಳಕನ್ನು ನೀಡು ಜಗಜ್ಯೋತಿ ನೀನು. ಶರಣ ಮಾದೇಶ್ವರ ಮುಕ್ಕಣ್ಣ, ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಕ್ಕಣ್ಣ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ. ಮೈಕಾರ ಮಾದೇವ ಮನದ ಮೋಹವ ಬಿಡಿಸಯ್ಯ, ಮೈಕಾರ ಮಾದೇವ ಮನದ ಮೋಹವ ಬಿಡಿಸಯ್ಯ. ವರ ಗುರುವೇ ವರಗಳ ನಿತ್ತು ನಮ್ಮ ಬಾಳ ಬೆಳಗಯ್ಯ, ಶಿವ ಶಿವ ಹರ ಹರ ಮಾದಪ್ಪ ಶರಣರ ಗುರುವರ ಮಾದಪ್ಪ ನಾಗುಮಲೆಯ ಮಾದಪ್ಪ ನಡುಮಲೆ ಒಡೆಯ ಮಾದಪ್ಪ. ಕೋಟಿಗೊಬ್ಬ ಶರಣ ಶರಣ ಮಾದೇಶ್ವರ ಮುಕ್ಕಣ್ಣ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ. ನಾವು ಗಾಣಕಲ್ ಗ್ರಾಮದ ಮತ್ತೊಂದು ಗ್ರಾಮಸ್ಥರೊಂದಿಗಿದ್ದೀವಿ, ಅವ್ರ ಜೊತೆ ಮಾತಾಡೋಣ. ಅಕ್ಕ ನಿಮ್ಮ ಹೆಸರು? ವೀಣಾ. ಅಕ್ಕ ನಿಮ್ಮ ಮನೇಲಿ ಮಾಸ್ತಿವಿ ಬರ್ತಾ ಇದೆ? ಹಾಂ ಬರುತ್ತಿದೆ. ನೀವು ಯಾವ್ಯಾವ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ? ಏನಪ್ಪ ಭಕ್ತಿ ಗೀತೆಗಳು ಆಗ್ತಾ ಇದ್ದೀರಲ್ಲ ಅದು ನೋಡ್ತೀವಿ, ತಿರ್ಗಾ ನೀವು ಪಿಕ್ಚರ್ ಹಾಕ್ತೀರಾ ಹಾಡುಗಳು ಹಿಂಗೆ ಹಾಡುಗಳೆಲ್ಲ ಆಗ್ತಾ ಇದ್ದೀರಲ್ಲ ಅದು ನೋಡ್ತಾ ಇದ್ದೀವಿ. ಅಕ್ಕ ನಿಮಗೆ ಇನ್ನು ಮುಂದೆ ಕಾರ್ಯಕ್ರಮ ಯಾವ ಥರ ಬರಬೇಕು ಅನ್ನೋ ಆಸೆ ಇದೆ? ಮಾಮೂಲಿ ಎಲ್ಲ ಟಿವಿಗಳಲ್ಲಿ ಬರ್ತಿದ್ದಾರೆ, ಉದಯ ಟಿವಿ ಹತ್ರ ಇನ್ನೂ ಪ್ರೋಗ್ರಾಮ್ ಜಾಸ್ತಿ ಬರಬೇಕು, ಅಡುಗೆ ರುಚಿ ತಿರ್ಗಾ ಹೊಸ ಚೆನ್ನಾಗಿರೋ ಪಿಕ್ಚರ್ಗಳೆಲ್ಲ ಹಾಕ್ಬೇಕು ಅಂತ. ಅಕ್ಕ ನಿಮಗೋಸ್ಕರ ಯಾವ ಸಾಂಗ್ನ ಡೆಡಿಕೇಟ್ ಮಾಡೋಣ? ಮುಸ್ಸಂಜೆ ಮತ್ತೆ ಇಲ್ಲಿ ಏನು ಹಾಡಿನಿ ಮುಂದೆ ಸಾಗುನಿ ಹಾಡಕ್ಕೆ ಏನು ಹೇಳ್ತೀರಾ ಹಾಡು? ಬಂದ ಅದಲ್ಲ. ಓಕೆ ಯಕ್ಷಿಕರೇ, ಇವ್ರು ಕೇಳಿದಂತಹ ಏನಾಗಲಿ ಮುಂದೆ ಸಾಕುದಿ ಹಾಡೆಲ್ಲ ನೋಡ್ಕೊಂಬರೋಣ ಬನ್ನಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.
ಕಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನನ್ನಾಡೇ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಡೇ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ ಸುರಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗೆ ಬದುಕು ಬಾಳಲಿ ಪ್ರೀತಿಗಾಗೆ ಬದುಕು ಬಾಳಲಿ ಓ ನನ್ನಾಣೆ ಪ್ರೀತಿಯೆಂದು ಸುಳ್ಳಲ್ಲ ಓ ನನ್ನಾಣೆ ಪ್ರೀತಿಯೆಂದು ಸುಳ್ಳಲ್ಲ ವೀಕ್ಷಕರೇ ನಾವು ಕಡತಲ್ ಗ್ರಾಮದ ಮತ್ತೊಂದು ಮನೆಯಲ್ಲಿ ಇದ್ದೀವಿ ಅವ್ರ ಜೊತೆ ಮಾತಾಡೋಣ ಅಂಕಲ್ ನಿಮ್ಮ ಹೆಸರು ಯಡಿಯೂರಪ್ಪ ಸರಸ್ವತಿ ನಿಮ್ಮ ಲಕ್ಷ್ಮಣ ಪಾಪ ನೀವು ನಿಮ್ಮ ಮನೆಯಲ್ಲಿ ಮಾಸ್ತಿವಿ ಬರ್ತಾ ಇದೆಯಾ ಯಾವ ಯಾವ ಪ್ರೋಗ್ರಾಮ್ ನೋಡ್ತೀರಾ ಎಲ್ಲ ಪ್ರೋಗ್ರಾಮ್ ನೋಡ್ತೀನಿ ನೀವು ನಾವು ನಿಮಗೆ ಯಾವ ಥರ ಕಾರ್ಯಕ್ರಮ ಬರಬೇಕು ಅಂತ ಆಸೆ ಇದೆ ಆ ಥರ ದೇವರು ಹುಡುಗಿ ದೇವರು ದೇವರು ನಿಮಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡೋಣ ಯಾವ್ದನ್ನ ಸಿದ್ದಪ್ಪಾಜಿ ನೋಡಿದ್ರಲ್ಲ ವೀಕ್ಷಕರ ಈ ಗ್ರಾಮಸ್ಥರು ಕೇಳಿದಂತಹ ಸಿದ್ದಪ್ಪಾಜಿ ಸಾಂಗ್ ಮೂಡಿ ಬರಲಿದೆ ಎಂಥ ದೇವರೆಂದು ನಾ ತಿಳಿಯದೆ ಎಂಥ ದೇವರೆಂದು ನಾ ತಿಳಿಯದೆ ಅಂದು ನಿನ್ನ ಜರಿದೆನಲ್ಲ ಮಂಟೇದ ಲಿಂಗಯ್ಯ ಆ ನಾನಾ ದೇವಿ
ನಾನಾದೆನು ಪರಂಜ್ಯೋತಿಯನ್ನು ಜರಿದು ಏತಗೆ ಜೇರಿದೆನು ಧರೆಗೆ ದೊಡ್ಡವರನ್ನು ಏತಗೆ ಜೇರಿದೆನು ಧರೆಗೆ ದೊಡ್ಡವರನ್ನು ಪಾಪಿ ನಾನಾದೆ ಮಾಸ್ ಟಿವಿ
ಚಾನಲ್ನಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ. ಮೊದಲನೇದಾಗಿ ಈ ಒಂದು ಚಲನಚಿತ್ರಗಳು ಎಲ್ಲ ಕ್ಲೀನಾಗಿ ಬರ್ತಾ ಇವೆ, ಮತ್ತು ಸಿದ್ದಪ್ಪಾಜಿ ಪ್ರೌಢ ಮತ್ತು ದೈವಭಕ್ತ ಚಲನಚಿತ್ರಗಳು ಈ ರೀತಿ ಜನರ ಮೆಚ್ಚುಗೆಯಲ್ಲಿ ಪಾತ್ರವನ್ನು ವಹಿಸ್ತಿವೆ. ಮೊದಲನೇದಾಗಿ ಈ ಒಂದು ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಮತ್ತು ಎಲ್ಲರ ಮನೆಯಲ್ಲಿ ಈ ಒಂದು ಉದಯ ಟಿವಿಯಲ್ಲಿ ಏನು ಕಾದಂಬರಿಗಳನ್ನು ಈ ಸೀರಿಯಲ್ಗಳನ್ನು ವೀಕ್ಷಿಸ್ತಾರೋ ಅದೇ ರೀತಿ ಈ ಒಂದು ಸ್ಥಳೀಯವಾಗಿ ಈ ಬಿಡದಿ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಗ್ರಾಮದಲ್ಲಿ ಮಾಸ್ ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಉತ್ತಮವಾದ ಕಾರ್ಯಕ್ರಮಗಳು ಮೂಡ್ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಯಾವ ರೀತಿ ಕಾರ್ಯಕ್ರಮ ಬರಬೇಕು ಅಂತ ನಿಮ್ಗೆ ಆಸೆ ಇದೆ? ನಮಗೆ ಮುಂದೆ ಯಾವ್ಯಾವ ರೀತಿ ನ್ಯೂಸ್ ಚಾನೆಲ್ಗಳು ಅಥವಾ ಧಾರಾವಾಹಿಗಳು ಅಥವಾ ಫಿಲಮ್ಗಳು ಹೊಸ ಫಿಲಮ್ ಹಾಕೋದ್ರ ಮೂಲಕ ತಮ್ಮ ಚಾನೆಲ್ನ ಒಂದು ಪಬ್ಲಿಸಿಟಿ ಚೆನ್ನಾಗಿ ಕೊಡ್ಬೋದು ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆ ಯಾವ ಥರ ಇಷ್ಟ ಈಗಿನ ಪ್ರಚಲಿತ ವಿದ್ಯಮಾನಗಳು ಮತ್ತು ಈಗಿನ ರಾಜಕೀಯ ಪರಿಸ್ಥಿತಿಗಳನ್ನೆಲ್ಲ ನೀವು ತುಂಬ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದೀರಾ. ನಮ್ಮ ಒಂದು ಗಾಣಕಲ ಗ್ರಾಮಸ್ಥರ ಪರವಾಗಿ ನನಗೋಸ್ಕರ ಸುದೀಪ್ ಅಭಿನಯದ ಬಚ್ಚನ್ ಚಿತ್ರದ ಸದಾ ನಿನ್ನ ಕಣ್ಣಲ್ಲಿ ಅಂತ ಹಾಡನ್ನ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಡೆಡಿಕೇಟ್ ಮಾಡಬೇಕು ಅಂತ ಕೇಳಿದ್ದೀನಿ. ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿ ಗಾಳಿ
ಮಾಸ್ತಿವಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಇವತ್ತು ಗಾಂಟಲ್ ಪ್ರದೇಶವನ್ನ ತೋರಿಸುವುದರಲ್ಲಿ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಿದ್ವಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕಾದಲ ಮನ್ ಕೃಷ್ಣಮೂರ್ತಿ ಜೊತೆ ಮನಸ್ಸಾಗ್ಬಿಡ್ತೀನಿ.